ನಮಸ್ತೆ ವೀಕ್ಷಕರೇ ನಮ್ಮನೆ ಅಡಿಗೆಗೆ ಸ್ವಾಗತ ನಾನಿವತ್ತು ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಬೀಟ್ರೋಟ್ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ನೋಡಿ ಬೀಟ್ರೋಟನ್ನ ಪಲ್ಯ ಮಾಡಿಕೊಂಡು ಅದರಲ್ಲಿ ಎಕ್ಸ್ಟ್ರಾ ಇರುವಂಥ ಬೀಟ್ರೋಟ್ ರಸ ತೊಗೊಂಡಿದ್ದೀನಿ ನಾನು ಒಂದು ಗಾತ್ರದ ಹುಂಶನ ನೆನೆಸಿಟ್ಕೊಂಡಿದ್ದೀನಿ ಉಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಸಾಸಿವೆ ಕರಿಬೇವು ಎಣ್ಣೆ ಜೀರಿಗೆ ಒಂದೆರಡು ಸ್ಪೂನಷ್ಟು ಮೆಣಸು ಎರಡು ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬನ್ನಿ ಫ್ರೆಂಡ್ಸ್ ಮಾಡೋ ವಿಧಾನ ಮೊದಲಿಗೆ ನಾನು ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಅದಕ್ಕೆ ಇವಾಗ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡು ನೀಟಾಗೆ ಹುರ್ಕೋತೀನಿ ಜಾಸ್ತಿ ಉರಿಯೋಕೆ ಹೋಗ್ಬೇಡಿ ಸುಮ್ಮನೆ ಬಿಸಿ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಅದು ಉರಿತಿದಂಗೆ ಸ್ವಲ್ಪ ಫ್ಲೇವರ್ ಬರುತ್ತೆ ಅಷ್ಟಾದರೂ ಸಾಕು ನೋಡಿ ಅದಕ್ಕೇನೆ ಇವಾಗ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಅಂದರೆ ಖಾರ ಮೆಣಸಿನ್ಕಾಯಿ ಎರಡನ್ನೂ ನೀಟಾಗೆ ಹುರ್ಕೋತೀನಿ ಅದನ್ನು ಅಷ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸಾಕು ನೋಡಿ ಬಿಸಿ ಆಗಿದೆ ನೋಡಿ ಈ ಬೀಟ್ರೋಟ್ ಜ್ಯೂಸ್ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಲಿವರ್ಗೆ ತುಂಬ ಒಳ್ಳೆಯದು ನೋಡಿ ಪ್ಯಾ ಅದೇ ಪ್ಯಾನ್ ಬಿಸಿಗೆ ಇಟ್ಕೊಂಡು ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೋತಿದ್ದೀನಿ ಸಾಸಿವೆ ಸ ಸ್ವಲ್ಪ ಚೆನ್ನಾಗಿ ಚಿಟ್ಟಪಟ್ಟಂಥ ಸೈಡಲ್ಲಿ ನೋಡಿ ಈ ಬೀಟ್ರೋಟು ಡಯೆಟ್ ಮಾಡೋರಿಗೆ ತುಂಬಾ ಒಳ್ಳೆಯದು ಬೆಳಗ್ಗೆ ಎದ್ದು ಒಂದು ಪೀಸ್ ಬೀಟ್ರೋಟ್ ಪೀಸ್ ತಿಂದರೆ ಅದು ನಮ್ಮ ಹಸಿವನ್ನು ಕಮ್ಮಿ ಮಾಡುತ್ತೆ ಮತ್ತು ಊಟ ಸ್ವಲ್ಪ ಕಮ್ಮಿ ತಿನ್ನಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಆದ್ದರಿಂದ ಬೇಗ ಸಣ್ಣ ಆಗ್ಬೋದು ನೋಡಿ ನಾನು ಇವಾಗ ಕರಿಬೇವು ಮತ್ತು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಆಗೋ ತನಕ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಈ ಬೀಟ್ರೋಟಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ಕಣ್ಣಿಗೆ ಲಿವರಿಗೆ ಅಂಥದ್ಕೆಲ್ಲ ತುಂಬಾ ಒಳ್ಳೇದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾನಿವಾಗ ನೋಡಿ ಬೀಟ್ರೋಟ್ ರಸ ಹಾಕೋತಿದ್ದೀನಿ ನೀವು ಸುಮ್ಮನೆ ಬೀಟ್ರೋಟ್ ರಸ ಇವಾಗ ಪಲ್ಯ ಮಾಡಿದ್ಮೇಲೆ ಅದು ವೇಸ್ಟ್ ಮಾಡಿಬಿಡ್ತೀರಾ ಬೀಟ್ರೋಟ್ ಬೇಯಿಸಿರುವಂಥ ರಸನ ಅದನ್ನು ನೀವು ಈ ಥರ ರಸಮ್ ಆ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಉರಿದಿರುವಂಥ ಎಲ್ಲ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಇಷ್ಟು ನೀಟಾಗೆ ರುಬ್ಕೋತೀನಿ ನೀರು ಹಾಕ್ಬಾರ್ದು ಸುಮ್ಮನೆ ಪುಡಿ ಪುಡಿ ಥರ ಮಾಡ್ಕೋಬೇಕು ಪೌಡ್ರ್ ಥರ ನೋಡಿ ಹಾಗಿದೆ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕು ನೋಡಿ ಇದಾಗಲೇ ಬೀಟ್ರೋಟು ನೀಟಾಗಿ ಜ್ಯೂಸ್ ನೀಟಾಗೆ ಬೇಯ್ತಿದೆ ಇವಾಗ ಅದಕ್ಕೆ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಆ ಪುಡಿ ಹಾಕ್ತಿದ್ದೀನಿ ಹುಣಸೆಹಣ್ಣು ಚೆನ್ನಾಗಿ ಕ್ಯೂಜ್ಕೊಂಡು ರಸ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಇವಾಗ ಹಾಕೋತಿದ್ದೀನಿ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಆಗಿರುತ್ತೆ ನೋಡಿ ಈ ಬೀಟ್ರೋಟು ಓದೋ ಮಕ್ಕಳಿಗಂತೂ ತುಂಬಾ ಒಳ್ಳೇದು ಇವಾಗ ಇದನ್ನು ಬೀಟ್ರೋಟ್ ಜ್ಯೂಸ್ ಈ ಥರ ರಸಮ್ ಏನಾದರೂ ಮಾಡಿಕೊಟ್ರೆ ಅವ್ರ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅವ್ರಿಗೆ ಬೂಸ್ಟ್ ಅಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗೂ ಕೂಡ ತುಂಬಾ ಒಳ್ಳೇದು ಇದರಲ್ಲಿ ಎಷ್ಟು ಎಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ನೀಟಾಗಿ ಕುದ್ದಿದೆ ಇದು ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಇದು ಕಲರ್ಫುಲ್ ಆಗಿರೋದ್ರಿಂದ ಮಕ್ಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೆಲ್ತಿ ಕೂಡ ನೋಡಿ ನಮ್ಮ ಬಾಡಿಗೆ ತುಂಬಾ ಹೆಲ್ತಿ ಆಗಿರುವಂಥ ವಿಟಮಿನ್ಸ್ ಅದೆಲ್ಲ ಬೇಕಾಗಿರೋದ್ರಿಂದ ಈ ಥರ ರೆಸಿಪೀಸ್ ಎಲ್ಲ ಮಾಡಿಕೊಂಡು ತಿಂತಾಯಿರಿ ನಾನು ಈ ಥರ ಎಲ್ಲ ಹೆಲ್ತಿ ರೆಸಿಪೀಸ್ ಎಲ್ಲ ಹಾಕ್ತಿರ್ತೀನಿ ಆದ್ದರಿಂದ ನಮ್ಮ ಚಾನಲ್ ಇರಿ ಲೈಕ್ ಮಾಡ್ತಾಯಿರಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಹೆಲ್ತಿಯಾಗಿರುವಂಥ ಟೇಸ್ಟಿ ಆಗಿರುವಂಥ ಬೀಟ್ರಟ್ ಜ್ಯೂಸ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ